ಭಾರತ ಇಂಗ್ಲೆಂಡ್ ನಾಲ್ಕನೇ ಟೆಸ್ಟ್ ಪಂದ್ಯ ಜುರೇಲ್ ಆರ್ಭಟ ಇಂಗ್ಲೆಂಡ್ ಧೂಳಿಪಟ ಆದರೆ ನಮಗೆ ಸಖತ್ ಬೇಜಾರಾಗಿದೆ ಶತಕ ಹೊಡಿಬೇಕಾಗಿತ್ತು ಇವತ್ತು ಕುಲ್ದೀಪ್ ಯಾದವ್ ವಿಕೆಟ್ ಬಿದ್ದಾಗ ಎಲ್ಲೋ ಕಡೆ ಅನ್ನಿಸ್ತಿತ್ತು ಇವತ್ತು ಆರ್ಭಟ ಮಾಡ್ತಾರೆ ಜುರೇಲು ಅಂತ ಅದೇ ಥರ ಆರ್ಭಟವನ್ನು ಮಾಡಿದ್ರು ಆಪೋಸಿಟ್ ಕಡೆಯಿಂದ ಸಾತ್ ಸಿಕ್ಕಿಲ್ಲ ದೀಪ್ ಒಂದು ಸ್ವಲ್ಪ ನಿಲ್ಕೊಡಿದ್ರೆ ಪಕ್ಕ ಜುರೇಲ್ ಸೆಂಚುರಿ ಹೊಡಿತಿದ್ರು ಆದರೆ ತೊಂಬತ್ತು ರನ್ಗೆ ಜುರೇಲ್ ಅವರು ಬೋಲ್ಡ್ ಆಗಿದ್ದಾರೆ ನೂರ ನಲ್ವತ್ತೊಂಬತ್ತು ಬಾಲ್ಗೆ ತೊಂಬತ್ತು ರನ್ಗಳನ್ನು ಬಾರಿಸಿದ್ದಾರೆ ಅಂತಲೇ ಹೇಳ್ಬೋದು ನಾಲ್ಕು ದೊಡ್ಡ ಸಿಕ್ಸರ್ಗಳನ್ನ ಹೊಡೆದ್ರು ಆ ಒಂದು ಸಿಕ್ಸರ್ ನೋಡಿ ರೋಹಿತ್ ಶರ್ಮಾ ಕೂಡ ಶಾಕ್ ಆಗಿದ್ದಾರೆ ಆರು ಬೌಂಡ್ರಿ ಕೂಡ ಬಂತು ಹೈಯೆಸ್ಟ್ ಸ್ಕೋರು ಜುರೇಲು ನೈಂಟಿ ಅದನ್ನು ಬಿಟ್ಟರೆ ಸೆವೆಂಟಿ ತ್ರೀ ಯಶಸ್ವಿ ಜೈಸ್ವಾಲು ಗಿಲ್ ತರ್ಟಿ ಏಯ್ಟ್ನ ಹೊಡಿತಾರೆ ಅವ್ರಿಗೆ ಸಾತು ಯಾರೂ ಕೂಡ ಕೊಟ್ಟಿಲ್ಲ ಅಂತಲೇ ಹೇಳ್ತೀನಿ ಕುಲ್ದೀಪ್ ಯಾದವ್ ಸೂಪರಾಗಿ ಆಡಿದ್ರು ಇನ್ನಿಂಗ್ಸು ಟ್ವೆಂಟಿ ಏಯ್ಟ್ ರನ್ಸ್ನ ಹೊಡೆದ್ರು ಒನ್ ತರ್ಟಿ ಒನ್ ಬಾಲ್ಸ್ಗೆ ಅವರು ಸಾಥ್ ಕೊಟ್ಟರು ಜುರೇಲ್ಗೆ ಆದರೆ ಕೊನೆಯಲ್ಲಿ ಶತಕ ಬೇಕಾಗಿತ್ತು ಶತಕ ಬಂದಿಲ್ಲ ಜುರೇಲ್ ಅವರ ಆರ್ಭಟ ಚೆನ್ನಾಗಿತ್ತು ಶತಕ ವಂಚಿತರಾದರು ಜುರೇಲ್ ಆದರೆ ಸಿಕ್ಸ್ಗಳು ಧೂಳಿ ಪಠ ಮಾಡಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ